ನಾಳೆ ಸಮಾವೇಶ ಮಾಡ್ತಾ ಇದ್ದೀವಿ. ಸಬ್ಜೆಕ್ಟೇ ಇಲ್ಲದೆ ಇರತಕ್ಕಂಥ ಅನಾವಶ್ಯಕವಾಗಿ ಪಾದಯಾತ್ರೆ ಪ್ರಾರಂಭ ಮಾಡಿ ಅವರಿಬ್ಬರ ಕಿತ್ತಾಟದ ಮಧ್ಯದಲ್ಲಿ ನಿನ್ನೆನೂ ಟಿವಿಲಿ ನೋಡಿದ್ದೀವಿ ನಾವು ಬಿಜೆಪಿ ಮತ್ತು ಜನತಾದಳದ ಹೋರಾಟವನ್ನು. ಸೊ ನಾವು ಬಿಡದಿಯಿಂದ ಪ್ರಾರಂಭ ಮಾಡಿ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ರಾಮನಗರ ಮುಗಿಸಿದ್ದೀವಿ. ಕೆಲವು ಪ್ರಶ್ನೆಯನ್ನು ಅವ್ರಿಗೆ ಹೇಳಿದ್ದೀವಿ, ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಮತ್ತು ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಸಂಸದರು, ಬಿಜೆಪಿ ಅಧ್ಯಕ್ಷರು, ಕೇಂದ್ರದ ಮಂತ್ರಿಗಳು, ಸೊ ರಾಜ್ಯಕ್ಕೆ ಏನಾಗಬೇಕು ಆ ಇದನ್ನ ಬೇಡಿಕೆಯನ್ನು ಸಲ್ಲಿಸೋದು ಬಿಟ್ಟು ಇಲ್ಲಿ ಯಾವ ವಿಚಾರ ಯಾರ ಮೇಲೆ ಫೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದೀವಿ. ಮತ್ತು ಅವರಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಹಗರಣಗಳೇನಿದೆ ಅದನ್ನ ಉತ್ತರ ಕೊಡಿ ಅಂತ ಕೇಳಿದ್ದೀವಿ. ನಾಳೆ ಒಂದು ಬೃಹತ್ ಸಭೆ ಮಾಡಿ ಅವರಿಗೆ ಎಲ್ಲ ವಿಚಾರವನ್ನ ಹೇಳ್ತೀವಿ. ಅವರು ನಾಡಿದ 10ನೇ ತಾರೀಕು ಅದಕ್ಕೆಲ್ಲ ಉತ್ತರ ಕೊಡ್ಲಿ. ಸರ್, ಈ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಸಂಬಂಧಪಟ್ಟ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಸರ್. ಆಯ್ತು ಹೇಳಿ, ಅವರೇನಾರ ಬೇರೆ ತರ ಏನಾದ್ರು ಸಂಪಾದನೆ ಮಾಡಿದ್ರೆ ಕೊಡ್ಲಿ ದಾಖಲೆಗಳನ್ನ. ಅವ್ರ ಬಿಸ್ನೆಸ್ ಮಾಡಿ ಅವ್ರದ ಕಾನೂನುಬದ್ಧವಾಗಿ ಸಂಪಾದನೆ ಮಾಡಿರ್ತಕ್ಕಂತ ಆಸ್ತಿ ಅದನ್ನ ಬಿಟ್ಟು ಅವ್ರು ಏನಾರ ಮಾಡಿದ್ರೆ ಕೊಡ್ಲಿ. ಈಗ ಅವರು ಹೇಳಿದಾರಲ್ಲ, ನಿಮ್ ತಮ್ಮನ ಕನಕಪುರ ರೋಡ್ ಅಲ್ಲಿ ಎಷ್ಟಿದೆ, ಗೆರೆ ಇದು ಇದು ರೋಡ್ ಅಲ್ಲಿ ಎಷ್ಟಿದೆ ಅಂತ ಅದನ್ನು ಕೊಡ್ಲಿ ಅವರು. ಈಗ ಅವ್ರ ಕುಟುಂಬದೆಲ್ಲ ಅವರೇ ಜವಾಬ್ದಾರಿ ತಾನೆ. ಈಗ ಮೊನ್ನೆ ಮುಖ್ಯಮಂತ್ರಿಯವರ ಶ್ರೀಮತಿಯವರು ಲ್ಯಾಂಡ್ ಕಳ್ಕೊಂಡು ಪರ್ಯಾಯ ಜಮೀನ್ ಕೊಡಿ ಅಂದದಕ್ಕೆ ಇವರು ಪ್ರಾಸಿಕ್ಯೂಷನ್ಗೆ ಆದೇಶ ಕೊಡಿ ಅಂತ ಹೋಗೋರೆ. ಇವ್ರ ಅಣ್ಣ ತಮ್ಮದಿರು ಆಸ್ತಿ ಇರೋದಕ್ಕೂ ಕುಮಾರಸ್ವಾಮಿನೇ ಜವಾಬ್ದಾರಿ. ಈಗ ಅವರೇ ಅಲ್ಲ, ದೇವೇಗೌಡರಿಗೆ ಸ್ವಲ್ಪ ಹೆಚ್ಚು ಇಂಥ ವಿಚಾರದಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಈಗ ಇದೆಲ್ಲರ ಬಗ್ಗೆ ಲಘುವಾಗಿ ಮಾತಾಡೋದು, ಚಾಲೆಂಜ್ ಮಾಡೋದು, ತೊಡೆ ತಟ್ಟದೆಲ್ಲ ಕುಮಾರಸ್ವಾಮಿ ಅವರಿರುವೆ. ಕೊಡ್ಲಿ ಅವರೆಲ್ಲ ಎಂತ ಕುಟುಂಬದ ವಿಚಾರನ ಕೊಡಿ ಅಂತ ಕೇಳೋರಲ್ಲ ಶಿವಕುಮಾರ್ ಅವರು, ಕೊಡ್ಲಿ ಅವರು. ಸರ್, ನೀವು ವಿಡಿಯೋ ಬಿಡುಗಡೆ ಮಾಡಿದ್ದೀರಲ್ಲ, ಶಿವಕುಮಾರ್ ಅವ್ರ ಬಗ್ಗೆ ಅವ್ರು ಹೇಳ್ತಿರ್ತಾರಲ್ಲ, ನನ್ನ ಹೆಸರು ಹೇಳದೆ ಇರೋ ಅವ್ರು ನಿದ್ದೆನೇ ಬರಲ್ಲ ಅಂತ, ಹಂಗೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡದೆ ಒಂದು ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಇಲ್ಲ, ಶಿವಕುಮಾರ್ ಅವ್ರ ಬಗ್ಗೆ ಲಘುವಾಗಿ ಮಾತಾಡದೆ ಒಂದು ಕೆಲಸ. ಫಸ್ಟು ಒಳ್ಳೆ ಖಾತೆ ಕೊಟ್ಟವರೇ ರಾಜ್ಯಕ್ಕೆ, ರಾಷ್ಟ್ರದಲ್ಲಿ ಆ ಖಾತೆ ಉಪಯೋಗಿಸ್ಕೊಂಡು ಕೆಲಸ ಮಾಡೋದಕ್ಕೆ ಹೋದ್ರೆ ಸಾಕಪ್ಪ. ಅದನ್ನ ಬಿಟ್ಟು ಪಾದಯಾತ್ರೆನ ವಿಚಾರ ಇಲ್ವಲ್ಲ ಅವರಿಗೆ, ಅದಕ್ಕೋಸ್ಕರ ಡೈವರ್ಟ್ ಅವರೇ ಮಾಡ್ಕೋಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ಈಗ ಸಬ್ಜೆಕ್ಟ್ ಇಲ್ಲದೆ ಇರೋದು ಮುಖ್ಯಮಂತ್ರಿಗಳದು ಮೂಡ ಹಗರಣನೇ ಅಲ್ಲ ಫಸ್ಟ್ ಆಫ್ ಆಲ್ ಅದು. ಹಾಗಾಗಿ ಅವರಿಗೆ ಏನ್ ಮಾಡಬೇಕಾಗುತ್ತೆ, ಏನಾದ್ರು ಒಂದು ವಿಚಾರನ ತಗೊಂಡು ಡಿ ಕೆ ಶಿವಕುಮಾರ್ ಬಗ್ಗೆ ಬಿಡದಿಯಿಂದ ರಾಮನಗರ ಮಂಡ್ಯದವರೆಗೂ ಶಿವಕುಮಾರ್ ಅವ್ರ ಬಗ್ಗೆ ಬೈಕೊಂಡು ತಿರುಗಿದ್ದಾರೆ. ಸರ್, ರಾಜ್ಯಪಾಲರು ಏನ್ ನಿರ್ಧಾರ ತೆಗೆದುಕೊಂಡ ನಿರೀಕ್ಷೆ ಇದೆ ಸರ್? ನಮ್ಗೆ ನಿರೀಕ್ಷೆ ಮಾಡುವಂತದ್ದೇನಿಲ್ಲ, ಅದು ಕಾನೂನುಬದ್ಧವಾಗಿದೆ. ಮತ್ತು ಪನಿಷ್ಮೆಂಟ್ ಆಗದಾದ್ರೆ ಅಥವಾ ರಿಜೆಕ್ಟ್ ಮಾಡಬೇಕಾಗಿದ್ರೆ ಅವತ್ತಿನ ಬಿಜೆಪಿಯ ಅಧ್ಯಕ್ಷರು ಮತ್ತು ಮೂಡ ಅಧಿಕಾರಿಗಳು ಬೋರ್ಡ್ ಮಾಡಬೇಕು. ಮೊನ್ನೆ ಅವತ್ತಿದ್ದಂಥ ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಆಗಬೇಕು. ಅದರಿಂದ ಸೊ ನಮಗೇನು ಆತಂಕ ಇಲ್ಲ, ಕಾನೂನುಬದ್ಧವಾಗಿ ಜಾಗ ಕೇಳಿದ್ದಾರೆ, ಕೊಟ್ಟಿದ್ದಾರೆ, ಅದಕ್ಕೆ ನಾವ್ಯಾಕೆ ಆತಂಕ ಪಡಬೇಕು? ನಾವ್ಯಾರು ಅಥವಾ ಉತ್ತರ ಹೇಳಬೇಕಲ್ಲ ರಾಜಕೀಯವಾಗಿ. ಈಗ ಸ್ನೇಹಿತರೆ, ನಾವು ಸುಮ್ಮನಿದ್ರೆ ಏನಾಗುತ್ತೆ ಹೇಳಿ? ಸುಮ್ಮನಿದ್ರೆ ಸಹಜವಾಗಿ ಇವರೇನೋ ತಪ್ಪು ಮಾಡಿರ್ಬೇಕು ಅದಕ್ಕೆ ಸುಮ್ಮನಾದ್ರು ಅಂತ ಅಂತಾರೆ. ಸೊ ಸತ್ಯ ಹೇಳಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದೀವಿ. ಜನಕ್ಕೆ ಇವ್ರು ಮಾಡ್ತಾ ಇರತಕ್ಕಂಥ ತಪ್ಪು ಸಮಸ್ಯೆಯನ್ನ ಬಿಟ್ಟು ಈ ತರದ ಅನಾವಶ್ಯಕವಾದಂತ ವಿಚಾರವನ್ನ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದಂತ ಯಾವುದೇ ಸೌಲಭ್ಯವನ್ನ, ಆರ್ಥಿಕ ನೆರವನ್ನ, ಕಾನೂನುಬದ್ಧವಾಗಿ ಬರತಕ್ಕಂತ ತೆರಿಗೆಯನ್ನ ಕೊಡ್ತಾ ಇಲ್ಲ. ಸೊ ಮತ್ತು ಇವರ ಹಿಂದೆ ಅವ್ರ 5 ವರ್ಷ ಸರ್ಕಾರ ಇದ್ದಾಗ ಹಗರಣಗಳಿದಲ್ಲ, ಹಗರಣನ ಉತ್ತರ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅವ್ರನ್ನೇ ಕೇಳೋ ಕ್ವಶನ್ ನನ್ ಕೇಳಿದೀರಾ? ಈಗ ಅವರೆಲ್ಲರೂ ಒಳಗೆ ಇತ್ತು, ಅದು ಈಗ ಹೊರಗಡೆ ಬಂದಿದೆ, ಇದಕ್ಕೆ ಅವನ ದೇಹದಕ್ಕೆ ಆಗಿದೆ ಅಂತ ಅವ್ರನ್ನ ಕೇಳಬೇಕಾಯ್ತು. ನಮ್ಮನ್ ಕೇಳಿದಿರಲ್ಲ ನೀವು. ಇದು
ದೊಡ್ಡ ಮಟ್ಟದಲ್ಲಿ ಸ್ಫೋಟಕ ಆಗಿದೆ, ಪ್ರೀತಮ್ ಗೌಡ ಬೆನ್ನಕ್ಕೆಲ್ಲ ಬೆಂಕಿ ಹಚ್ಚುವ ಪ್ರಯತ್ನ ಆಗಿದೆ. ಅದಕ್ಕೆ ಅವರಿಗೆ ಪ್ರೀತಮ್ ಗೌಡನ ಮೇಲೆ ಅವರು ಎಕ್ಸ್ಪ್ರೆಸ್ ಮಾಡಿ ಡೆಲ್ಲಿನಲ್ಲಿ ನಾನು ಇದಕ್ಕೆ ಭಾಗವಹಿಸಲ್ಲ ಅಂತ ಹೇಳಿದ್ರು. ಆಮೇಲೆ ಪ್ರೀತಮ್ ಗೌಡಂದು ಏನು ದೊಡ್ಡ ವಿಚಾರಲ್ಲ, ಇನ್ನು ಅನೇಕ ವಿಚಾರಗಳಿದಾವೆ, ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ರು. ಒಬ್ಬೊಬ್ರು ಒಂದು ಹೇಳ್ತಾ ಇದ್ದಾರೆ ಬಿಜೆಪಿನಲ್ಲಿ. ಸಂಪೂರ್ಣವಾಗಿ 10ನೇ ತಾರೀಕು ಅವರು ಸಭೆ ಮುಗಿಸಿ ಹೊರಗಡೆ ಬರಲಿ, ಅದಾದ್ಮೇಲೆ ಅವ್ರದ್ದು ಇನ್ನೇನೇನು ಒಳಗಡೆ ವ್ಯತ್ಯಾಸಗಳಿದೆ ಅವೆಲ್ಲ ಸ್ಫೋಟಕ್ಕೆ ಆಗುತ್ತೆ. ಕುಮಾರಸ್ವಾಮಿ ಇದು ಲೋಕಾಯುಕ್ತದಲ್ಲಿ ಹಿಂದೆ ಇದ್ದಂತಹ ಒಂದು ಪ್ರಕರಣದಲ್ಲಿ, ಮೈನಿಂಗ್ ಪ್ರಕರಣದಲ್ಲಿ, ಲಿವನ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಪರ್ಮಿಷನ್ ಕೇಳಿದ್ರು. ಅದು ಈಗ ಅವ್ರಿಗೆ ರಾಜ್ಯಪಾಲರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಈಗ ಲೋಕಾಯುಕ್ತರು ಚಾರ್ಜ್ ಇಟ್ಟು ಸಬ್ಮಿಟ್ ಮಾಡಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಸರ್ಕಾರ ಇದು ಇತ್ತೀಚೆಗೆ ಸಾಕಷ್ಟು ವಿಚಾರಗಳಿದೆ ಎಂದು ನಾನು ನಿನ್ನೆ ಪವರ್ ಟಿವಿನಲ್ಲಿ ಹೇಳಿದ್ರು ಅಂತ ಹೇಳಿ, ನಾನು ಪವರ್ ಟಿವಿ ನೋಡಕ್ಕಾಗಲಿಲ್ಲ, ನಿಮ್ಮಂತ ಸ್ನೇಹಿತರುಗಳು ಹೇಳಿದ್ರು ನನಗೆ. ಬಹುಶಃ ಇನ್ನೊಂದು ವಾರ ನೋಡ್ತಾ ಇರಿ. ಹಾಗೇನೆ ಬಿಜೆಪಿಯವ್ರದ್ದು, ಜನತಾದಳದವ್ರದ್ದು, ಈಗ ಕುಮಾರಸ್ವಾಮಿ ಹೇಳ್ತಿರಲ್ಲ ಅಂತಿರಲ್ಲ, ಈಗ ಅದ ಅವರಷ್ಟು ಅವರೇ ತಕ್ಕೊತಾ ಇದಾರೆ. ಇದು ಯಾರು ಒಂದ್ ನಿಮಿಷ ನಾನು ಅದಕ್ಕೆ ಹೇಳಿದ್ದು, ಕುಮಾರಸ್ವಾಮಿ ಬಗ್ಗೆ ನಾವು ಫೈಟ್ ಮಾಡಬೇಕಾಗಿಲ್ಲ, ವಿಜೇಂದ್ರ ಬಗ್ಗೆ ನಾವು ಫೈಟ್ ಮಾಡಬೇಕಾಗಿಲ್ಲ. ಬಹುಶಃ 10ನೇ ತಾರೀಕು ಆದ್ಮೇಲೆ ಕುಮಾರಸ್ವಾಮಿ ಬಿಜೆಪಿಯವ್ರದೆಲ್ಲ ತೆಗಿತಾರೆ, ಬಿಜೆಪಿಯವರು ಕುಮಾರಸ್ವಾಮಿದೆಲ್ಲ ತೆಗಿತಾರೆ. ನಾವು ಮಧ್ಯ ಏನ್ ಕಾನೂನು ಇತ್ತೆ ಕ್ರಮ ಆಗಲಿ ಅಂತ ಹೇಳೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.